sir. Thank you, Sonal. Kranti na. Hi. Banaras bage nan jaasti yenu helak hogala. ನೀವೆಲ್ಲರೂ ಟ್ರೇಲರ್ ನೋಡಿದ್ದೀರಾ, ಸಾಂಗ್ಗಳು ನೋಡಿದ್ದೀರಾ, ತುಂಬ ಅಂದರೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ನಾನು ಸುಮಾರು ಒಂದು 20-27 ದಿನದಿಂದ ಇಡೀ ಇಂಡಿಯಾ ಸುತ್ತಾ ಇದ್ದೀನಿ, ಎಲ್ಲ ಕಡೆ ಹೋಗಿದ್ದೀನಿ, ಆದರೆ ಹುಬ್ಬಳ್ಳಿಯಲ್ಲಿ ಸಿಗೋದಷ್ಟು ಪ್ರೀತಿ ನನಗೆ ಎಲ್ಲೂ ಸಿಗಲಿಲ್ಲ. ಉತ್ತರ ಕರ್ನಾಟಕ ಎಲ್ಲೂ ಸಿಗಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಬನಾರಸ್ ಬಗ್ಗೆ ತುಂಬ ಚಿಕ್ಕದಾಗಿ ಹೇಳ್ತೀನಿ, ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. ಬನಾರಸ್ ತುಂಬ ಶೇಡ್ಸ್ಗಳಿದೆ, ಅದರಲ್ಲಿ ಒಂದು ಮಿಸ್ಟೀರಿಯಸ್ ಲವ್ ಸ್ಟೋರಿ ಇದೆ, ಆ್ಯಕ್ಷನ್ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ ಇದೆ, ಕಾಮಿಡಿ ಇದೆ. ಇದೆಲ್ಲನ ಬಿಟ್ಟು ಇದನ್ನೆಲ್ಲ ಪಕ್ಕದಲ್ಲಿ ಇಟ್ಬಿಟ್ರು ಕೂಡ, ಅದ್ರ ಬಿಟ್ಟು ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ ನಾವು ಮತ್ತು ಜಯತಿತ ಸರನ್ನು ಮಾಡಿರೋದು. ಅದರಿಂದ ಎಕ್ಸ್ಪೆರಿಮೆಂಟು ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ನವೆಂಬರ್ 4ನೇ ತಾರೀಕು ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ನನಗೆ ಕೊಟ್ಟು ನನ್ನ ಪ್ರೀತಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಹುಬ್ಳಿ ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್ ಜಾಯದ್ ಅಂಡ್ ಸೋನಲ್. ಇನ್ನು ಬನಾರಸ್ ಹಬ್ಬಗಷ್ಟೇ ನಾವೆಲ್ಲ ಕಾಯ್ತಾ ಇದ್ದೀವಿ. ಹಬ್ಬ ನವೆಂಬರ್ 4 ಎಲ್ಲರ ಹೃದಯದಲ್ಲಿ ಬರುತ್ತೆ, ಎಲ್ಲರ ಸಿನಿ ರಸಿಕ ಪ್ರೇಕ್ಷಕರ ಎದುರಲ್ಲಿ ಬರುತ್ತೆ. ಚಿನ್ನ, ನನ್ನ ಆಟ ಮುಗಿದು, ಚಿನ್ನ ಇಲ್ಲಿಗೆ ಮುಗೀತು, ನಂದು ನನ್ನ ಬ್ಯಾಟಿಂಗ್ ಮುಗೀತು, ಇವಾಗ ನನ್ನ ಫೀಲ್ಡರ್ ಮತ್ತೆ ಬೌಲರು, ಈಗ ನೀವ್ ಬ್ಯಾಟಿಂಗ್ಗಳವರು, ನೀವ್ ಬ್ಯಾಟಿಂಗ್ ಮಾಡ್ಬೇಕು ಇವಾಗ. ಏನಕ್ಕಂದ್ರೆ ನವೆಂಬರ್ 4ನೇ ತಾರೀಕಿಗೆ ಸಿನಿಮಾ ಆಗಲ್ಲ, ಹಂಗೆ ಅಕಸ್ಮಾತ್ ಚೆನ್ನಾಗಿ ಆಗಿಲ್ಲ ಅಂದ್ರೆ ಅವತ್ತು ಒಬ್ಬ ಮನುಷ್ಯ ಸತ್ತೋಗ್ತಾನೆ. ಅದ್ ಯಾರು ಗೊತ್ತಾ? ನನ್ನ ಒಳಗಡೆ ಇರೋದು ಕಲೆ, ನನ್ನ ಒಳಗಡೆ ಇರೋದು ಆ ನಟ, ಅವತ್ತು ಸತ್ತೋಗ್ತಾನೆ. ಸೊ ದಯವಿಟ್ಟು ಹಂಗಾಗ್ಬೇಕಾ? ಕಾಪಾಡಿಸ್ತೀರಾ ನವೆಂಬರ್? ಥ್ಯಾಂಕ್ ಯು ವೆರಿ ಮಚ್ ಜಾಯದ್, ಥ್ಯಾಂಕ್ ಯು ಸೋನಲ್. ಸೊ ಇವಾಗ ನಿಮ್ಮ ಪ್ರೆಸೆನ್ಸ್ ಅಲ್ಲೇ ಹೇಳ್ಬಿಡ್ತೀನಿ, ವಿನೋದ್ ಸರ್ ಕೂಡ ಎದುರುಗಡೆ ಕೂತಿದ್ದಾರೆ. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಲಂಕಾಸುರನಾಗಿ ಬರ್ತಾರೆ ನಮ್ಮೆಲ್ಲರ ಮುಂದೆ. ಸೊ ಎಸ್ ಸರ್, ಥ್ಯಾಂಕ್ ಯು. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಜೈತ್ ಸರ್, ಥ್ಯಾಂಕ್ ಯು ಸೋನಲ್. ಕ್ರಾಂತಿನ ಹಾಯ್. ನಾನು ಏನಾದ್ರು ಹೇಳ್ಬೇಕಾ ಕ್ರಾಂತಿ ಬಗ್ಗೆ? ಹಬ್ಬ ಆನೆ ನಡೆದಿದ್ದೇ ದಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಂಸಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.